हेलो फ्रेंड्स, वेलकम बैक टू माय चैनल। नानिवत्तु ई रीति कांग्रेस ಕಡಲೆಕಾಯಿ ಬೀಜನ ಬೇಕರಿ ಸ್ಟೈಲ್ನಲ್ಲಿ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ ಇಂದ ಹೇಗೆ ಮಾಡ್ಕೊಳ್ಳೋದು ಅಂತ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ। ತುಂಬಾನೇ ಈಜಿಯಾಗಿ ತುಂಬಾ ಬೇಗ ಆಗುತ್ತೆ। ಹಾಗಾದ್ರೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ। ಅದಕ್ಕೂ ಮುಂಚೆ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಹಾಗೆ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ। ಓಕೆ, ಥ್ಯಾಂಕ್ ಯು। ಈಗ ಹೇಗೆ ಮಾಡೋದು ಅಂತ ನೋಡೋಣ। ನಾನಿಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ। ಇದಕ್ಕೆ 1.5 ಕಪ್ಪಷ್ಟು ಕಡಲೆಕಾಯಿ ಬೀಜನ ಹಾಕೋತಾ ಇದ್ದೀನಿ। ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬೋದು। ನಾನಿಲ್ಲಿ ಚಾಟ್ಸ್ಗೆಲ್ಲ ಯೂಸ್ ಮಾಡೋದ್ರಿಂದ ನಾನು 1.5 ಕಪ್ಪಷ್ಟು ಮಾಡ್ಕೋತಾ ಇದ್ದೀನಿ। ಇದು ನೀವು ಹಾಗೆ ತಿನ್ಬೋದು ಮತ್ತು ಚಾಟ್ಸ್ಗೂ ಇದನ್ನು ಆ್ಯಡ್ ಮಾಡ್ಬೋದು। ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಎಲ್ಲರಿಗೂ ಇಷ್ಟ ಕೂಡ ಆಗುತ್ತೆ। ಇವಾಗ ಈ ಕಡಲೆಕಾಯಿ ಬೀಜನ ನಾವು ಚೆನ್ನಾಗಿ ಈ ರೀತಿ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ। ಡ್ರೈ ರೋಸ್ಟ್ ಮಾಡ್ಕೋಬೇಕು, ಆಯಿಲೆಲ್ಲ ಏನು ಹಾಕೊಳ್ಳೋದು ಬೇಡ। ಈ ರೀತಿ ಸಿಪ್ಪೆ ಎಲ್ಲ ಕೆಂಪಗಾದ್ಮೇಲೆ ನಾವು ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ। ತುಂಬ ಕಪ್ಪಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ, ಈ ರೀತಿ ಸಿಪ್ಪೆ ಜಸ್ಟ್ ಕೆಂಪಗಾದರೆ ಅಷ್ಟು ಸಾಕಾಗುತ್ತೆ। ಇದನ್ನು ಚೆನ್ನಾಗಿ ಆರಿಸಿ ಸಿಪ್ಪೆನೆಲ್ಲ ತೆಗೆದು ಎರಡೆರಡು ಹೋಳಾಗಿ ನಾವು ಒಂದೊಂದು ಕಡಲೆಕಾಯಿ ಬೀಜನ ಮಾಡಿಟ್ಕೋಬೇಕಾಗುತ್ತೆ। ಚೆನ್ನಾಗಿ ಇದನ್ನು ಆರಿಸ್ಕೊಂಡು ಎಲ್ಲ ರೆಡಿ ಮಾಡಿಟ್ಕೊಳ್ಳೋಣ। ನೆಕ್ಸ್ಟು ಒಂದು ಪ್ಯಾನಿಗೆ ನಾನು ಇಲ್ಲಿ 1 ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ। ಎಣ್ಣೆ ಸ್ವಲ್ಪ ಬಿಸಿ ಆಗಲಿ, ಬಿಸಿ ಆದಮೇಲೆ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ। ಸುಮಾರು 1-2 ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪಿದೆ ಇಲ್ಲಿ। ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಚೆನ್ನಾಗಿ ಕ್ರಿಸ್ಪ್ ಆಗಬೇಕು, ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಂಡ್ಬಿಡ್ತೀನಿ। ನೀವು ಇದರಲ್ಲೇ ಬಿಟ್ಟು ಮಾಡ್ಬೋದು, ಹಾಗೆ ಮಾಡಿದ್ರೆ ಜಾಸ್ತಿ ನಾವೇನು ಉಪ್ಪು ಖಾರ ಎಲ್ಲ ಹಾಕ್ತೀವಿ ಅದೆಲ್ಲ ಕರ್ಬೇವಿನ ಸೊಪ್ಪಲ್ಲೇ ಸೇರಿಕೊಳ್ಳುತ್ತೆ ಮತ್ತು ಪುಡಿ ಮಾಡಲಿಕ್ಕೂ ನಿಮಗೆ ಕಷ್ಟ ಆಗುತ್ತೆ, ಹಾಗಾಗಿ ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಂಡ್ಬಿಡೋಣ। ನೆಕ್ಸ್ಟು ಅದೇ ಪ್ಯಾನಿಗೆ ಇನ್ನೊಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬಿಸಿ ಆದಮೇಲೆ ಹಿಂಗೆ ಹಾಕೋತಾ ಇದ್ದೀನಿ। ಹಿಂಗನ್ನು ಸ್ವಲ್ಪ ಚೆನ್ನಾಗಿ ಹಾಕ್ಕೊಳ್ಳಿ, ಇದು ಫ್ಲೇವರ್ ನಿಮಗೆ ಕಡಲೆಕಾಯಿ ಬೀಜದಲ್ಲಿ ಹಿಂಗಿನ ಫ್ಲೇವರೇ ಜಾಸ್ತಿ ಇರುತ್ತೆ ಮತ್ತು ತುಂಬ ಚೆನ್ನಾಗೂ ಆಗುತ್ತೆ। ಹಾಗಾಗಿ ನಾನಿಲ್ಲಿ 1/4 ಸ್ಪೂನಷ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ। ನೀವೇನಾದ್ರು ಗಟ್ಟಿ ಹಿಂಗೆ ಯೂಸ್ ಮಾಡೋದಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಇದು ಪೌಡರ್ ಆಗಿರೋದ್ರಿಂದ ನಾನಿಷ್ಟು ಹಾಕ್ಕೊಂಡಿದ್ದೀನಿ। ಮತ್ತು 1/2 ಸ್ಪೂನಷ್ಟು ಅರಿಶಿನದ ಪುಡಿ ಹಾಕ್ಕೊಳ್ಳೋಣ। ಇವಾಗ ಒಲೆ ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಎಣ್ಣೆ ಬಿಸಿಯಾದರೆ ಸಾಕು, ನಾವು ಫ್ಲೇಮಲ್ಲೇ ಇಟ್ಕೊಂಡು ಮಾಡಿದ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ, ಕಪ್ಪಾಗಿಬಿಡುತ್ತೆ। ಇವಾಗ ಸೇಮ್ ಅದೇ ಪ್ಯಾನಿಗೆ ನಾನಿಲ್ಲಿ ಕಾಳು ಮೆಣಸಿನ ಪುಡಿ ಹಾಕೋತಾ ಇದ್ದೀನಿ, 1/4 ಟೀ ಸ್ಪೂನಷ್ಟು ಮತ್ತು 1.5 ಟೀ ಸ್ಪೂನಷ್ಟು ಅಚ್ಚಮೆಣಸಿನ ಪುಡಿ ಹಾಕೋತಾ ಇದ್ದೀನಿ। ನಿಮಗೆ ಖಾರ ಜಾಸ್ತಿ ಬೇಕಾದರೆ ಇನ್ನೂ ಜಾಸ್ತಿ ಕೂಡ ನೀವು ಮಾಡ್ಕೋಬೋದು। ಇದೆರಡನ್ನೂ ಚೆನ್ನಾಗಿ ಬಿಸಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ। ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಕಡಲೆಕಾಯಿ ಬೀಜ, ಏನು ಸಿಪ್ಪೆ ಎಲ್ಲ ತೆಗೆದು ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ। ಇದನ್ನು ಪೂರ್ತಿ ಹಾಕ್ಕೊಂಡು ಮತ್ತು ಫ್ಲೇಮ್ನ ನೀವು ಲೋನಲ್ಲಿ ಇಟ್ಕೊಳ್ಳಿ। ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮತ್ತೆ 1-2-3 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ। ನಾನಿಲ್ಲಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ, ಸುಮಾರು 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ। ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ। ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ। ಮುಂಚೆ ತೆಗೆದಿಟ್ಕೊಂಡಿದ್ವಲ್ಲ ಕರ್ಬೇವಿನ ಸೊಪ್ಪು, ಅದನ್ನು ಈ ರೀತಿ ಚೆನ್ನಾಗಿ ಪುಡಿ ಮಾಡಿ ಹಾಕ್ಕೊಳ್ಳೋಣ। ಪುಡಿ ಮಾಡಿ ಚೆನ್ನಾಗಿ ಹಾಕ್ಕೊಂಡು ಇನ್ನೊಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಕಾಂಗ್ರೆಸ್ ಕಡಲೆಕಾಯಿ ಬೀಜ ರೆಡಿ ಆಗುತ್ತೆ। ಜಸ್ಟ್ ಇಷ್ಟೇ ಸಿಂಪಲ್ ರೆಸಿಪಿ ನೀವು ಬೇಗನೆ ಮಾಡ್ಕೊಬಹುದು ಹಾಗೆ ಮನೆಯಲ್ಲಿ ಇರೋ ಇಂಗ್ರೀಡಿಯೆಂಟ್ಸ್ ಇಂದಾನೆ ನೀವು ಮಾಡ್ಕೊಬಹುದು ಇವಾಗ ಒಂದು ಸರ್ವಿಂಗ್ ಬೌಲಿಗೆ ಹಾಕೊಳ್ಳೋಣ ನೋಡಿ ಎಷ್ಟು ಕಲರ್ಫುಲ್ ಆಗಿ ಕ್ರಿಸ್ಪಿ ಆಗಿ ತುಂಬಾನೇ ಚೆನ್ನಾಗಿದೆ ಹಾಗೆ ತಿನ್ನಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ ಚಾಟ್ಸ್ಗೂ ನೀವು ಇದನ್ನ ಯೂಸ್ ಮಾಡ್ಕೊಬಹುದು ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಾಯ್ತು ಅಂತ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಬಟನ್ ದಯವಿಟ್ಟು ಒತ್ತಿ ಲೈಕ್ ಮಾಡಿ ಯಾಕಂದ್ರೆ ಲೈಕ್ ಮಾಡೋದ್ರಿಂದ ನನಗೆ ತುಂಬಾನೇ ಮೋಟಿವೇಶನ್ ಸಿಗುತ್ತೆ ಹಾಗೆ ರಿಕ್ವೆಸ್ಟೆಡ್ ರೆಸಿಪೀಸ್ ಯಾವ್ದಾದ್ರು ಇದ್ರೆ ರಿಕ್ವೆಸ್ಟ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹೆಲ್ದಿ ರೆಸಿಪಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ರೆಸಿಪಿಯ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸರ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು